ತುಂಬಾನೇ ಕೆಲಸ ಇದೆ ಚುಕ್ಕಿ, ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಯಾಕೆ? ಕಿಶಾನ್ ಅವರು ಬೇಕು ಅಂತಾನೆ ನಾನು ಮಾಡ್ತಾ ಇರೋ ಕೆಲಸನೆಲ್ಲ ಹಾಳು ಮಾಡ್ತಿದ್ದಾರೆ. ಯಾರಿಗೂ ಹೇಳೋದಕ್ಕೂ ಆಗ್ತಿಲ್ಲ, ನಿನಗೆ ಗೊತ್ತಲ್ಲ. ನಾನು ಅರ್ಷಿತಾ ಹತ್ರ ಹೆಲ್ಪ್ ಕೇಳೋಣ ಅಂದ್ಕೊಂಡೆ, ಅದರೊಳಗೆ ಎಕ್ಸಾಮ್ ಇದೆ, ಓದ್ಕೋತಿದ್ದಾಳೆ, ಸರಿ ಹೋಗಲ್ಲ. ಅಕ್ಕ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ನೀನು ಮಾಡ್ತೀಯಾ? ಹ್ಞೂ, ಅದಕ್ಕೇನಕ್ಕ, ನಂಗೆ ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ ಅಷ್ಟೇ, ಮುಂದೆ ನೋಡ್ಕೊಂಡು ಏನು ಬೇಕಾದರೂ ಕೆಲಸ ಮಾಡ್ಬೋದು. ನನಗೂ ರೂಮಲ್ಲೇ ಕೂತು ಕೂತು ಬೋರ್ ಆಗ್ತಿತ್ತು. ನೀನು ಏನು ಯೋಚನೆ ಮಾಡಬೇಡ, ಬಾ ಬಾ ಹೋಗೋಣ. ಓಂಕಾರ್ ಅವ್ರಿಗೆ ಎಚ್ಚರ ಆದರೆ ಏನು ಮಾಡೋದು? ಇಲ್ಲ ಇಲ್ಲ, ಅವ್ರಿಗೆ ಎಚ್ಚರ ಆಗಲ್ಲ, ಬಾ ನೀನು. ಅದಕ್ಕೆ ಅದಕ್ಕೆ ಅಣ್ಣ ಅಣ್ಣ, ಏನಣ್ಣ ನೀನು ಇಷ್ಟೊತ್ತಲ್ಲಿ ಮಲಗಿದ್ಯಾ? ಅದು ನೀನು. ಅದು ಹಾಗೆ ಕೂತಿದ್ದ, ನಿದ್ದೆ ಬಂದ್ಬಿಡ್ತು. ಸರಿ, ಅದಕ್ಕೆ ಎಲ್ಲಿ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಏನಣ್ಣ ನೀನು, ಅದಕ್ಕೆ ಒಬ್ಬರನ್ನೇ ಬಿಟ್ಟು ಹಿಂಗೆ ಮಲ್ಕೊಂಡಿದ್ಯಲ್ಲ, ಏನು ಹೇಳಬೇಕು ನಿನಗೆ? ಎಲ್ಲೋದ್ರಿ ಇವಾಗ ಅವರು? ಗೊತ್ತಿಲ್ಲ ನನಗೆ, ನನ್ನ ಜೊತೆ ಮಾತಾಡ್ತಾನೆ ಇದ್ರು, ಆಮೇಲೆ ನಾನು ನಿದ್ದೆ ಮಾಡಿಬಿಟ್ಟೆ. ಎಲ್ಲೋದ್ರು ಇವರು? ಬರದೇ ಇದ್ದಿದ್ರೆ ನನಗೆ ದಿಕ್ಕೆ ತೋರಿಸ್ತಾ ಇರಲಿಲ್ಲ ಚುಕ್ಕಿ, ಏನು ಮಾಡೋದಂತ. ಎಲ್ಲ ಕೆಲಸ ಹಾಗೆ ಉಳ್ಕೊಂಡು ಬಿಡ್ತಿತ್ತು. ಅಯ್ಯೋ ಅಕ್ಕ, ನಾನು ಬಂದನಲ್ಲ, ನೀನೇನು ಚಿಂತೆ ಮಾಡಬೇಡ, ಎಲ್ಲ ಕೆಲಸ ಬೇಗ ಬೇಗ ಮುಗಿಸೋಣ. ಹ್ಞೂ, ಏನಾಯ್ತು ಚುಕ್ಕಿ? ನೋಡಮ್ಮ, ಈ ಗಗನನ ನನ್ನ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಅನೀಶ್ ಇಷ್ಟಪಟ್ಟಿರೋ ಹುಡುಗಿ ಅಂದರೆ ತುಂಬ ಸ್ಪೆಷಲ್ ಆಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ಏನೂ ಇಲ್ಲ, ಎಲ್ಲ ಕೆಲಸನೂ ಆ ಚುಕ್ಕಿನೇ ಮಾಡಬೇಕು. ನಾನು ನೋಡಿರೋ ಹಾಗೆ ಬರೀ ವೇಸ್ಟ್ ಪೀಸ್ ಅಮ್ಮ ಇವಳು, ಒಂದು ಕೆಲಸ ಮಾಡಕ್ಕೆ ಬರಲ್ಲ, ಏನೂ ಇಲ್ಲ. ಆ ಅನೀಶ್ ಸುಮ್ಮನೆ ಮೋಸ ಹೋಗಿದ್ದಾನಷ್ಟೆ. ಚುಕ್ಕಿ ಇಷ್ಟೊತ್ತಿಗೆ ಇಡೀ ಮನೆ ಕೆಲಸ ಮುಗಿಸಿರೋಳು, ಈ ಕೆಲಸನೂ ಮುಗಿಸಿ ಬೇರೆ ಕೆಲಸ ಮಾಡಕ್ಕೆ ಹೋಗ್ತಿದ್ಲು. ಪಾಪ ಅವಳು ಮುರ್ದಿರೋ ಕುತ್ತಿಗೆ ಹಿಡ್ಕೊಂಡು ಇವಳ ಸ್ಥಿತಿ ನೋಡೋಕ್ಕಾಗದೆ ಇವಳಿಗೆ ಸಹಾಯ ಮಾಡೋಣ ಅಂತ ಬಂದಿರ್ತಾಳೆ. ಅಮ್ಮ, ಕೆಲವು ಸಲ ನನಗೆ ಚುಕ್ಕಿನೇ ಅಕ್ಕನೇನೋ ಇವಳೇ ತಂಗಿನೋ ಅಂತ ಅನ್ಸತ್ತೆ. ಗಗನ, ನೀನ್ ನಿಜವಾಗ್ಲೂ ಚುಕ್ಕಿನ ಕೇರ್ ಮಾಡ್ತೀಯ? ಚುಕ್ಕಿ ಅನ್ಕೊಂಡ ಹಾಗೆ ನೀನ್ ನಿಜವಾಗ್ಲೂ ಅವಳ ಅಕ್ಕನ? ಅಥವಾ ಅನೀಶ್ ಮೋಸ ಹೋದ ಹಾಗೆ ಚುಕ್ಕಿನೂ ಮೋಸ ಹೋಗಿದ್ದಾಳ? ಹೇಳು ಗಗನ. ನಾಲ್ಕೆ ಬಿಗಿಡ್ದು ಮಾತಾಡು ಈಶಾನಿ. ನೋಡಿದ್ದೀನಮ್ಮ, ನೋಡಿದ್ದೆ ಇವಳು ಹೇಗೆ ಮಾತಾಡ್ತಾ ಇದ್ದಾಳೆ ಅಂತ. ನಾನು ಸರಿಯಾಗೆ ಮಾತಾಡ್ತೀನಿ. ಇಬ್ರು ನಿಲ್ಲಿಸ್ತೀರಾ? ಇಬ್ರು ಮಾತಾಡೋ ಹಾಗಿಲ್ಲ. ಈಶಾನಿ, ಯಾರ ಬಗ್ಗೆನೂ ಇಷ್ಟೆಲ್ಲ ದ್ವೇಷ ಮಾಡೋದು ಒಳ್ಳೇದಲ್ಲ, ಇದರಿಂದ ನಮಗೆ ನೋವು ಜಾಸ್ತಿ ಆಗುತ್ತೆ. ಹೋಗು ನೀನು, ಹೋಗು. ಅಕ್ಕ, ಇದೆಲ್ಲ ಏನು ಅಂತ ನಾನು ನೋಡ್ತೀನಿ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ನೀವು ಹೋಗಿ ರೆಸ್ಟ್ ಮಾಡಿ. ಇಲ್ಲ ದಾಮಿನಿ, ನಾನು ಇವಳ ಹತ್ರ ಮಾತಾಡಬೇಕು. ನಿನಗೆ ಇದು ಯಾವ ಕೆಲಸನೂ ನಾನು ಮಾಡು ಅಂತ ಹೇಳಿಲ್ಲ. ನಿನಗೆ ಕೆಲಸ ಮಾಡೋದಕ್ಕೆ ಬರಲ್ಲ, ಆಮೇಲೆ ಜವಾಬ್ದಾರಿ ಯಾಕೆ ತಗೊಳ್ತೀಯಾ?
ಚುಕ್ಕಿ ಇಲ್ಲಿಗೆ ಬಂದ ಮೇಲೆ ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದು. ನಮ್ಮ ಯಾರಿಗೂ ಇದರ ಅಭ್ಯಾಸ ಇಲ್ಲ. ಈಗ ಮಾಡದೆ ಹೋದ್ರೆ ನಮಗೆ ಯಾರಿಗೂ ಏನು ಅನ್ಸೋದೂ ಇಲ್ಲ. ಈ ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಬೇಕಾಗಿಲ್ಲ. ಸಾಕು, ನಿಮ್ಮ ಅಕ್ಕ ತಂಗಿ ಇಬ್ಬರು ಸೇರಿ ನನಗೆ ಸಮಸ್ಯೆ ಕೊಡಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡಿರೋ ಹಾಗಿದೆ. ಅಕ್ಕ ಸಮಾಧಾನ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಕೊನೆನೇ ಇಲ್ವಾ ದಾಮಿನಿ? ಇದೆ ಅಕ್ಕ, ಖಂಡಿತವಾಗ್ಲೂ ಇದೆ. ಆದರೆ ಅದು ಏನು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು. ಅದೆಲ್ಲ ನಿಮಗೆ ತಿಳಿಸಿ ಹೇಳಬೇಕಾ? ಅಷ್ಟು ಅರ್ಥ ಆಗದಿರೋ ಪುಟ್ಟ ಮಗುನ ನೀವು. ಹೌದು, ನಾನು ಇನ್ನೂ ಚಿಕ್ಕವಳೆ, ನಂಗೆ ಅರ್ಥ ಆಗಲ್ಲ. ಸರಿಯಾಗಿ ಅರ್ಥ ಮಾಡಿಸಿ ಹೇಳಕ್ಕೆ ಏನು ಕಷ್ಟ ನಿಮಗೆ? ಈಗ ಹೇಳಿ ಯಾಕೆ ಅನ್ನೋದನ್ನ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಉತ್ತರ ಸಿಗತ್ತೆ. ನನಗೆ ನೋವಾದಾಗ, ನಾನು ಬೆಟ್ ಮಾಡ್ಕೊಂಡಾಗ ನಿಮಗೆ ಬೇಜಾರಾಗಲ್ವಾ? ನೀವು ನೊಂದ್ಕೊಳ್ಳಲ್ವಾ? ರೀ, ನಿಮ್ದೊಳ್ಳೆ ಕಥೆ ಆಯ್ತಲ್ರಿ, ಪ್ರಶ್ನೆ ಕೇಳಿದ್ ನಾನಲ್ವಾ? ನನಗೆ ಉತ್ತರ ಕೊಡ್ತೆ, ವಾಪಸ್ ನಂಗೆ ಏನೇನೋ ಕೇಳ್ತಿದ್ದೀರಲ್ಲ. ನನ್ನ ಪ್ರಶ್ನೆಯಲ್ಲೇ ನಿಮ್ಮ ಉತ್ತರ ಇದೆ. ನನ್ಗೆ ಎದೆ ನೋವು ಬಂದಾಗ, ಪ್ರಜ್ಞೆ ತಪ್ಪು ಬಿದ್ದಾಗ ನಿಮಗೆ ನೋವಾಗಿತ್ತೋ ಇಲ್ವೋ? ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಹೇಳಿ, ನಿಮ್ಗೆ ಯಾಕೆ ಬೇಜಾರಾಗತ್ತೆ ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನಿಮ್ಮ ಉತ್ತರ ಸಿಕ್ಕಿದಾಗ ಅದೇ ನನ್ನ ಉತ್ತರ ಆಗಿರುತ್ತೆ. ಅದೆಲ್ಲ ಸುತ್ತಿ ಸುತ್ತಿ ಮತ್ತೆ ನನ್ನ ಬುಡಕ್ಕೆ ತಂದಿಡ್ತೀರಾ ನೀವು? ಚಿಕ್ಕಿಯವರೇ, ನಿಮಗೆ ನನ್ನ ಮೇಲೆ ಏನು ಫೀಲಿಂಗ್ಸ್ ಇದೆಯೋ ನನಗೂ ನಿಮ್ಮ ಮೇಲೆ ಅದೇ ಫೀಲಿಂಗ್ಸ್ ಇರೋದು. ಅರ್ಥ ಆಗದೆ ಇರೋ ಕಾಂಪ್ಲಿಕೇಟೆಡ್ ವಿಷಯ ಏನಲ್ಲ ಇದು. ಫೀಲಿಂಗ? ಏನು ಫೀಲಿಂಗು? ನಂಗೆ ಯಾವ ಫೀಲಿಂಗು ಇಲ್ಲಪ್ಪ. ಸರಿ ಬಿಡಿ, ನಿಮಗೆ ಹೇಳಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಇವಾಗ ನೀವು ಏನು ಎಡವಟ್ಟು ಮಾಡಬಾರ್ದು. ಅದಕ್ಕೆ ನಾನು ಏನು ಮಾಡಬೇಕು? ನಾನು ಯಾವ ಎಡವಟ್ಟು ಮಾಡ್ಕೊಳ್ಳಲ್ಲ. ನೀವ್ಯಾವ ಎಡವಟ್ಟು ಮಾಡ್ಕೊಳ್ಳಲ್ಲ, ಅದು ಅದಾಗದೇ ಆಗೋಗುತ್ತೆ. ತಪ್ಪಿಲ್ದೇನೆ ನಡೆದೋಗುತ್ತೆ. ಹಾಗ ಬನ್ನಿ ದಾರಿಗೆ. ಈಗೇನು ಮಾಡೋದು ಹೇಳಿ? ಒಂದು ಆಟ ಆಡೋಣ. ಓ, ಆಟಕ್ಕಾದ್ರೆ ನಾನು ಯಾವಾಗಲೂ ರೆಡಿ. ಯಾವ ಆಟ? ಅವತ್ತು ನನಗೆ ಹುಷಾರಿಲ್ಲದೆ ಇದ್ದಾಗ ನೀವು ಹೇಳಿದ ಆಟ ನಾನು ಆಡಿದ್ದೀನಿ. ಇವತ್ತು ಜಾಸ್ತಿ ಪ್ರಶ್ನೆ ಮಾಡಿದೆ, ನಾನು ಹೇಳಿದ ಆಟ ಆಡಿ. ನೀವು ಗೆಲ್ಲಬೇಕೋ ಬೇಡವೋ? ಇವತ್ತೇನಾಯಿತು ಅಂತ ಅಷ್ಟು ಬೇಗ ಮರ್ತು ಹೋಯ್ತಾ ನಿಂಗೆ? ನಾನು ನಿನ್ನನ್ನು ತುಳಿದಿದ್ದು ಮಾತ್ರ ಅಲ್ಲ, ಹೂತ ಹಾಕಿದ್ದೀನಿ. ಹೌದು, ಇವತ್ತೇನು ನೀವು ಗೆದ್ರಿ ಅಂತ ಬೀಗೋದೇನು ಬೇಕಾಗಿಲ್ಲ. ಇನ್ನು ಮುಂದೆ ನಾನು ಹಾಗಾಗೋದಕ್ಕೆ ಬಿಡೋದು ಇಲ್ಲ, ನೋಡ್ತಾ ಇರಿ. ಅಯ್ಯೋ, ಹೌದಾ? ಏನು ಮಾಡ್ತೀಯ ಗಗನ? ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಇವತ್ತಿಂದ ನನ್ನನ್ನು ಸೀರಿಯಸ್ ಆಗಿ ತಗೊಂಡ್ರೆ ನಿಮಗೆ ಒಳ್ಳೆಯದು. ನಾನು ಹೇಳಲ್ಲ.